ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಆಹಾರ ಖಾನಾವಳಿ ಸಜ್ಜರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಕವಿತಾ ರಾಜೇಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಕವಿತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ ನಮಸ್ಕಾರ. ಕವಿತಾ, ಎಲ್ಲಿಂದ ಬಂದಿದ್ದೀರಾ? ನಾವು ಲಾಲ್ಬಾಗ್ ಹತ್ರ ಇದ್ದೀವಿ. ಹೌದಾ? ಬೆಂಗಳೂರು. ಬೆಂಗಳೂರು. ಓಕೆ. ಸೊ ಇವತ್ತು ಏನು ಮಾಡ್ತಾ ಇದ್ದೀರಾ, ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ? ಪನ್ನೀರ್ ಪಾಪ್ಕಾರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ಪನ್ನೀರ್ ಪಾಪ್ಕಾರ್ನ್ ಅಂತನಾ? ಓಕೆ. ಪನ್ನೀರ್ ಪಾಪ್ಕಾರ್ನ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಬೇಯಿಸಿದ ಆಲೂಗಡ್ಡೆ, ಆಮೇಲೆ ಪನ್ನೀರು, ಕಾರ್ನ್ ಫ್ಲೋರು, ಮೈದಾ ಹಿಟ್ಟು, ಆಮೇಲೆ ಕಾರ್ನ್ ಫ್ಲೇಕ್ಸ್ನ ಪುಡಿ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಬ್ರೆಡ್ ಪುಡಿ, ಅರಿಶಿನ, ಆಮೇಲೆ ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚದ ಖಾರದ ಪುಡಿ, ಮಿಕ್ಸ್ಡ್ ಹರ್ಬ್ಸು, ಜೀರಿಗೆ. ಓಕೆ ಓಕೆ. ಇದು ಕಾರ್ನ್ ಫ್ಲೇಕ್ಸ್ ಅಂದರೆ ರೆಗ್ಯುಲರ್ ಆಗಿ ಕಾರ್ನ್ ಫ್ಲೇಕ್ಸ್ ಅಂತ ಸಿಗುತ್ತಲ್ಲ, ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತೀರಾ? ಹಾಕಿ ಪುಡಿ ಮಾಡ್ಕೊಂಡು. ಮತ್ತೆ ಮಿಕ್ಸ್ಡ್ ಹರ್ಬ್ಸ್ ಅಂದ್ರೆ ಇದು ಅಂಗಡಿಯಲ್ಲೇ ಸಿಗುತ್ತಾ? ಮಿಕ್ಸ್ಡ್ ಹರ್ಬ್ಸ್ ಅಂತಾನೆ ಸಿಗುತ್ತೆ. ಓಕೆ. ಈಗೆಲ್ಲ ತುಂಬಾ ಐಟಂಗಳಿಗೆಲ್ಲ ಅದನ್ನ ಉಪಯೋಗಿಸ್ತಾರೆ ಆಕ್ಚುಲಿ. ಓಕೆ. ಅಂದ್ರೆ ಈ ಕಸೂರಿ ಮೇಥಿ ಮತ್ತೆ ಬೇಸಿಲ್ ಲೀವ್ಸ್ ಅಂದ್ರೆ ತುಳಸಿ, ಎಲ್ಲ ಡ್ರೈ ಹರ್ಬ್ಸ್ ನ ಉಪಯೋಗಿಸ್ತಾರೆ, ಅದು ಹಾಗೆ ರೆಡಿನೇ ಸಿಗುತ್ತೆ. ಮನೆಯಲ್ಲಿ ಮಾಡೋದು ಕಷ್ಟ ಆಗುತ್ತೆ, ಒಂದ್ ಸತಿ ಅದನ್ನು ತಂದ್ಬಿಟ್ರೆ ಎಲ್ಲದಕ್ಕೂ ಆಗುತ್ತೆ. ಸರಿ, ಸೊ ಶುರು ಮಾಡೋಣ ಅಲ್ಲ. ಏನ್ ಬೇಕು ಇವಾಗ ನಿಮ್ಗೆ? ನಂಗೆ ಫಸ್ಟ್ ಒಂದು ಬೌಲ್ ಕೊಡಿ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ. ಏನ್ ಬೇಕು ಇದಕ್ಕೆ? ಮೊದಲಿಗೆ ಆಲೂಗಡ್ಡೆ. ಓಕೆ. ಆಲೂಗಡ್ಡೆನ ಬೇಯಿಸಿ ಆಮೇಲೆ ಬೇಯಿಸಿ ಸಿಪ್ಪೆ ತೆಗ್ದಿದ್ದೀನಿ, ಅದನ್ನ ಫಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾನು ಅದನ್ನ. ಓಕೆ. ಇದು ಲಾಲಿಪಾಪ್ ಅಂತ ಹೇಳಿದ್ರೆ ಯಾವ ತರ ಬರುತ್ತೆ ಅಂದ್ರೆ ಮಂಚೂರಿ ಟೈಪ್ ಆಗಲ್ಲ ಆಕ್ಚುಲಿ? ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಹೊರಗಡೆ ನಾವ್ ಎಲ್ಲೇ ಹೋದ್ರು ಅವ್ರಿಗೆ ಈ ತರದ ತಿಂಡಿಗಳೇ ತುಂಬಾ ಇಷ್ಟ ಆಗೋದು. ಆಮೇಲೆ ಈ ಹೆಸರುಗಳನ್ನು ಅಷ್ಟೇ ಅವ್ರಿಗೆ ಆಕರ್ಷಣೆ ಮಾಡೋದು, ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಪಾಪ್ಕಾರ್ನ್ ಅಂದ್ರೆ ಆ ಚಿಕ್ಕ ಚಿಕ್ಕದಾಗ ನಾವು ಮಾಡಿ ಎಣ್ಣೆನಲ್ಲಿ ಕರೆದಿರ್ತೀವಲ್ಲ, ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಆಕ್ಚುಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೋಸ್ಕರ ಯೂಶಲಿ ಅಪ್ಪ ಅಮ್ಮಂದ್ರು ತುಂಬಾ ಟ್ರೈ ಮಾಡ್ತಾರೆ, ಏನಾದ್ರೂ ಒಳ್ಳೆ ತಿನ್ಲಿ ಅಂತ. ಆತರ ಅಂದ್ರೆ ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡಕ್ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಅವಾಗ ಇಂಥದ್ದು ಮನೆಯಲ್ಲೇ ಮಾಡಿ. ಆಕ್ಚುಲಿ ಇದು ತುಂಬಾ ಟೈಮ್ ತಗೊಳ್ಳೋದಿಲ್ಲ, ಅದು ಒಂದು ಇದ್ರದ್ದು ತುಂಬಾ ಅಡ್ವಾಂಟೇಜ್ ಅಂತ ಹೇಳ್ಬೋದು. ದಿಢೀರ್ ಅಂತ ಆಗುತ್ತೆ. ಜಸ್ಟ್ ಏನಿಲ್ಲ, ಬೆಳಗ್ಗೆ ನಾವೇನಾದ್ರೂ ಬ್ರೇಕ್ಫಾಸ್ಟ್ ಮಾಡುವಾಗ ಪಕ್ಕದಲ್ಲಿ ಒಂದು ಕುಕ್ಕರ್ ಅಲ್ಲಿ ಆಲೂಗಡ್ಡೆ ಬೇಯಿಸಿಟ್ಕೊಂಡು ಮಿಕ್ಕಿದ ಪದಾರ್ಥಗಳೆಲ್ಲ ನೋಡಿ ಆಕ್ಚುಲಿ ರೆಡಿ ಇರೋ ಅಂತದ್ದೇನೆ. ಸೊ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಜಸ್ಟ್ ಡೀಪ್ ಫ್ರೈ ಮಾಡಿದ್ರೆ ಆಯ್ತು. ಈಗೇನು ಹಾಕ್ತೀರಾ ಅದನ್ನ? ಸ್ವಲ್ಪ ಚೆನ್ನಾಗಿ, ಹಾ ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ, ಇದನ್ನ ನೈಸ್ ಮಾಡ್ಕೊಳ್ಬೇಕು. ಇದಿವಾಗ ಪನ್ನೀರ್ ಅಂದ್ರು ಇನ್ನೊಂದು ನೀವು ಹೇಳಿಗೆ ಹೆಚ್ಚಿನ ಮಕ್ಕಳಿಗೆ ಖುಷಿ ಆಗುತ್ತೆ. ಹಾ, ಮಕ್ಕಳಿಗೆ ಖುಷಿ ಆಗುತ್ತೆ. ಪ್ಲಸ್ ಇನ್ನೊಂದೇನಂದ್ರೆ ಅದ್ರಲ್ಲಿ ತುಂಬಾ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಕೆಲವೊಂದ್ ಮಕ್ಕಳು ಹಾಲು ಕುಡಿಯಲ್ಲ, ಹಾಲಿನ ಪ್ರಾಡಕ್ಟ್ಸ್ ಎಲ್ಲ ಬೇಡ ಅಂದಾಗ ಪನ್ನೀರ್ ಅಂತೂ ತಿಂತಾರೆ. ಮತ್ತೆ ನೀವು ಹೇಳಿದಾಗ ಹೆಲ್ದಿ ಕೂಡ ಅಲ್ವಾ? ಸರಿ, ಇದನ್ನ ನಾನು ಆಲೂಗಡ್ಡೆನ ಇದ್ ಮಾಡ್ಕೊಂಡೆ. ನೆಕ್ಸ್ಟ್ ಪನ್ನೀರ್ ನಾನು ಆಕ್ಚುಲಿ ಕೊಡಿ, ಪನ್ನೀರ್ ಕೊಡಿ ಕಣೆ. ಸೊ ಮೂರು ಆಲೂಗಡ್ಡೆ ತಗೊಂಡಿದ್ದೀರಾ, ಒಂದು ಬೌಲ್ ಪನ್ನೀರು. ಆಕ್ಚುಲಿ ಪನ್ನೀರ್ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಬೇಕಾ? ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ರೆಗ್ಯುಲರ್ ಆಗಿ ಸಿಗುವಂತ ಪನ್ನೀರೇ ಉಪಯೋಗಿಸ್ಬೇಕು. ಹೌದೌದು, ರೆಗ್ಯುಲರ್ ಪನ್ನೀರ್. ಸರಿ ಸರಿ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಕವಿತಾ? ನಾನು, ನಮ್ಮ ಯಜಮಾನರು, ಇಬ್ರು ಮಕ್ಕಳು, ಮಗ ಮಗಳು. ಮಗ ಮಗಳು? ಏನ್ ಮಾಡ್ತಾ ಇದಾರೆ? ಮಗ 7th ಸ್ಟ್ಯಾಂಡರ್ಡ್, ಮಗಳು 6th ಸ್ಟ್ಯಾಂಡರ್ಡ್. ಹೌದಾ? ಓಕೆ ಓಕೆ. ಸೊ ಬೇಸಿಕಲಿ ಯಾವ ಊರು ನಿಮ್ದು? ನಾವು ಬೇಸಿಕಲಿ ಉತ್ತರ ಕರ್ನಾಟಕ ಬೆಳಗಾಂ ಕಡೆ. ಓ, ಬೆಳಗಾಂ. ಓಕೆ ಓಕೆ. ಸೊ ಮನೇಲೆಲ್ಲ ಉತ್ತರ ಕರ್ನಾಟಕ ಶೈಲಿನೇನ? ಆಕ್ಚುಲಿ ಎಲ್ಲ ಎಲ್ಲ ಮಾಡ್ತೀವಿ, ಯಾಕಂದ್ರೆ ಒಂದೇ ಫಾಲೋ ಮಾಡೋದು ತುಂಬಾ ಕಷ್ಟ ಮಕ್ಕಳಿಗೆ, ನಮ್ಗೆ ಎಲ್ಲರಿಗೂ ಬೋರ್ ಆಗ್ಬಿಡುತ್ತೆ. ಸೊ ಎಲ್ಲಾದ್ರೊಳಗಿಂದ ನನಗೆ ಆಕ್ಚುಲಿ ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನಾನು ಹೇಗೆ ಅಂತಂದ್ರೆ, ಎಲ್ಲಾದ್ರಿಂದನೂ ಮಕ್ಕಳಿಗೆ ಇಷ್ಟ ಆಗೋ ಅಂತದ್ದು, ಆಮೇಲೆ ಅದು ಆರೋಗ್ಯಕ್ಕೆ ಒಳ್ಳೇದಿರೋ ಅಂತದನ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಇಷ್ಟಪಡ್ತಾರೆ ಯಾವುದು ಹೆಲ್ದಿ ಅನ್ನೋದು, ಹೆಲ್ದಿ ಅನ್ನೋದು ಇಂಪಾರ್ಟೆಂಟ್. ಇದಾಯ್ತು ಪನ್ನೀರ್ನ ನೋಡಿ, ನಾನು ತುಂಬಾನು ಪುಡಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಈ ಆಲೂಗಡ್ಡೆನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸರಿ, ಇನ್ನೇನ್ ಬೇಕು? ಹಾ, ಇದಕ್ಕೀಗ ನಾವು ಒಂದೊಂದಾಗಿ ಎಲ್ಲ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ. ಮೊದಲಿಗೆ ಸ್ವಲ್ಪ ಇದು ಕೊಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಅದನ್ನ ಮಾಡ್ಬಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನ್ ಅಷ್ಟಿದೆ, ನಾನು ಅಷ್ಟು ಹಾಕೊಳ್ತಾ ಇದ್ದೀನಿ. ಆಮೇಲೆ ಕಾಳು ಮೆಣಸು ಪುಡಿ. ಕಾಳು ಮೆಣಸು? ಕಾಳು ಮೆಣಸು ನೋಡಿಕೊಂಡು ಹಾಕಬೇಕು, ತುಂಬ ಚಿಕ್ಕ ಮಕ್ಕಳಿದ್ರೆ ಹೆಚ್ಚು ಹಾಕಬಾರ್ದು, ಹೊಟ್ಟೆ ಉರಿಯುತ್ತೆ. ಆದರೆ ಇದು ಜೀರ್ಣಶಕ್ತಿ ತುಂಬ ಒಳ್ಳೆಯ, ಸ್ವಲ್ಪ ಮಟ್ಟದಲ್ಲಿ ತಿಂದರೆ ಆರೋಗ್ಯ ಒಳ್ಳೆಯದು. ಅರಿಶಿನ ಪುಡಿ ಕೊಡಿ ಸ್ವಲ್ಪ. ಎಲ್ಲ ಪುಡಿಗಳನ್ನು ಹಾಕ್ತಾ ಬರ್ತೀನಿ. ಅಚ್ಚ ಖಾರದ ಪುಡಿ ಕೊಡಿ.
ನಮ್ಮನೆಯವರು ನಿಮ್ಹಾನ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಲ್ಲಿ ಸೈಕಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಜೀರಿಗೆ ಕೊಡಿ, ಇದೆಲ್ಲ ಹಸಿದೆ. ನೀವು ಯಾವುದು ಏನು ಹುರಿದಿರೋದು ಆತರ ಏನಿಲ್ಲ, ಇಲ್ಲ ಯಾವುದು ಏನು ಹುರಿದಿಲ್ಲ, ಎಲ್ಲ ಹಸಿದೆ. ಡಬ್ಬ ತಗೊಂಡು ಅದನ್ನ ಹಾಕ್ತಾ ಬರೋದು, ಇದೆ ಮಾಡ್ಬಿಟ್ಟು ಮಿಕ್ಸ್ಡ್ ಹರ್ಬ್ಸ್ ಕೊಡಿ. ಎಷ್ಟೋಶ ಆಯ್ತು ಬೆಂಗಳೂರಿಗೆ ಬಂದು? ಇಲ್ಲ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇನೆ. ಸೊ ಇವಾಗ ಬೇಸಿಕಲಿ ನಮ್ಮ ಪೇರೆಂಟ್ಸು ಎಲ್ಲ ಆ ಕಡೆ ಉತ್ತರ ಕರ್ನಾಟಕದ ಕಡೆ, ಈಗ ನಮ್ಮ ಯಜಮಾನ್ರು ಬೆಳಗಾಮವರು. ಇದು ಬ್ರೆಡ್ ಪುಡಿ ಕೊಡಿ. ಇದು ಬ್ರೆಡ್ ಕ್ರಮ್ಸ್ ಅಂತ ತಗೊಂಡೇ ಬಂದಿದ್ದೀರಾ ಅಥವಾ? ಇಲ್ಲ, ಇದು ನಾನು ಆಕ್ಚುಲಿ ಇದು ಬ್ರೌನ್ ಬ್ರೆಡ್, ವೀಟ್ ಬ್ರೆಡ್ಡು ಅಥವಾ ಬ್ರೌನ್ ಬ್ರೆಡ್. ಆಕ್ಚುಲಿ ನಾನು ಹೇಳ್ದೆ ನಾನು ವೈಟ್ ಬ್ರೆಡ್ ಅವಾಯ್ಡ್ ಮಾಡ್ತೀನಿ. ಸೊ ವೀಟ್ ಬ್ರೆಡ್ಡು ಇಲ್ಲ ಬ್ರೌನ್ ಬ್ರೆಡ್ನ ಮನೇಲಿ ತಂದು ನಾನೇ ಇದು ಹೇಗಂದ್ರೆ ಮಿಕ್ಸಿಲು ಹಾಕ್ಬೇಕಂತ ಏನಿಲ್ಲ, ನಾವು ಕೈಯಲ್ಲೇ ಪುಡಿ ಮಾಡ್ಬೋದು. ಅಲ್ಲ, ಇದು ಡ್ರೈ ಪೌಡರ್ ಹೇಗೆ ಬಂತು? ಅದು ಸ್ವಲ್ಪ ಸಾಫ್ಟ್ ಇರುತ್ತಲ್ವಾ ಬ್ರೆಡ್ಡು, ಅದನ್ನೇನಾದರೂ ಡ್ರೈ ಮಾಡಿ? ಇಲ್ಲ ಇಲ್ಲ ಏನಿಲ್ಲ, ಅದು ತಂದಿದ ತಕ್ಷಣ ಅದನ್ನ ಪುಡಿ ಮಾಡಿ ಪ್ಲೇಟಲ್ಲಿ ಒಂದು 10 ನಿಮಿಷ ಇಟ್ಟರೆ ಸಾಕು, ಈ ಒಂದು ಟೆಕ್ಸ್ಚರ್ ಬಂದ್ಬಿಡುತ್ತೆ. ಹೌದಾ? ಕೈಯಲ್ಲೇ ಪುಡಿ ಮಾಡಿ? ಕೈಯಲ್ಲೇ ಪುಡಿ ಮಾಡಿಬಿಟ್ರೆ. ಸ್ವಲ್ಪ ಉಪ್ಪು ಕೊಡಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ರೆಡಿಮೇಡ್ ತರಬೇಕು ಅಂದರೆ, ಸ್ವಲ್ಪ ಕೆಲವರಿಗೆ ಅಷ್ಟು ಎಕ್ಸ್ಪೆನ್ಸಿವ್ ಯಾಕೆ ಕೊಡೋದು ಅಂತ. ಬ್ರೆಡ್ ಆದರೆ ಸಿಗುತ್ತೆ ಅಲ್ವಾ? ಬ್ರೆಡ್ಡು ಮತ್ತೆ ನಿಮ್ಗೆ ಆಪ್ಷನ್ ಇದೆ, ವೈಟ್ ಬ್ರೆಡ್ ಬೇಡ ಅಂದರೆ ನೀವು ಮತ್ತೆ ಬ್ರೌನು ಇಲ್ಲ ವೀಟ್ ಬ್ರೆಡ್ನ ತೊಗೊಳ್ಬೋದು. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡಿ. ಕೊತ್ತಂಬರಿ ಸೊಪ್ಪನ್ನು ಏನು ಹೆಚ್ಚು ಬೇಕಾಗಲ್ಲ, ಒಂದು ಸ್ವಲ್ಪ ಸಾಕು. ಈಗ ಆ್ಯಕ್ಚುಲಿ ನಾವು ಇದನ್ನೆಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಒಂದು ಹೊಂದ್ಕೋಬೇಕು, ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು, ಮಿಕ್ಸ್ ಆಗಬೇಕು. ವೀಕ್ಷಕರೇ, ಪನ್ನೀರ್ ಪಾಪ್ಕಾರ್ನ್ಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸ್ಟಫ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಲ್ಲ ಚೆನ್ನಾಗಿ? ಹಾಂ, ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಬೌಲಲ್ಲಿ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಖಾಲಿ ಬೌಲ್ ಕೊಡಿ. ಇದು ಕಾರ್ನ್ಫ್ಲೋರ್ ಕೊಡಿ ಒಂದು ಸ್ಪೂನ್. ಇದು ಕಾರ್ನ್ಫ್ಲೋರ್ ಅಲ್ಲ? ಹಾಂ ಹೌದು, ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್ ಜಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸರಿ. ಮೈದಾ ಹಿಟ್ಟು ಸ್ವಲ್ಪ ಕೊಡಿ. ಇದೀವಾಗ ಮಂಚೂರಿ ಎಲ್ಲ ಮಾಡೋದಕ್ಕೆ ಹಿಟ್ಟು ಮಾಡುವಾಗೇನಾ ಯೂಶಲಿ ಮಂಚೂರಿಗೆ ಸಹ ಮೈದಾ ಮತ್ತೆ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾರೆ. ಇದು ಏನಂದ್ರೆ ನಾವು ತುಂಬಾ ತೆಳ್ಳಗೆ ಮಾಡ್ಕೊಳ್ತೀವಿ ನೋಡಿ, ಇಷ್ಟೇ ಸಾಕಾಗತ್ತೆ ಅದಕ್ಕೆ. ಜಸ್ಟ್ ಅದು ಒಂದೇ ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ. ಅದು ಒಂದೇ ಸ್ಪೂನ್ ಈಕ್ವಲ್. ಓಕೆ ಸರಿ. ಒಂದು ಸ್ವಲ್ಪ ನೀರು ಕೊಡಿ. ಮಾಡ್ತೀರಾ ಮಂಚೂರಿಗಳು ಆ ಥರ ಎಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ? ಹಾಂ, ಮಕ್ಕಳಿಗೆ ಇಷ್ಟ ಆಗುತ್ತೆ, ಮಾಡ್ತಾ ಇರ್ತೀನಿ. ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ನಾವು ಮಾಡಿಕೊಡೋದು ಇನ್ನೂ ಒಳ್ಳೆಯದು. ಯಾಕಂದರೆ ಹೊರಗಡೆ ಫ್ರೈ ಮಾಡಿದ ಸೇಮ್ ಆಯಿಲಲ್ಲೇ ಅವ್ರು ಎಷ್ಟು ದಿನವರೆಗೂ ಫ್ರೈ ಮಾಡ್ತಾ ಇರ್ತಾರೆ, ಹೈಜೀನ್ ಇರೋದಿಲ್ಲ. ನಾವು ಮನೆಯಲ್ಲಿ ಅಷ್ಟೊಂದೆಲ್ಲ ಕೇರ್ ತೊಗೊಳ್ತಾ ಇರೋವಾಗ ಹೊರಗಡೆ ತಿನ್ಸಿ ಹೊರಗಡೆ ತಿನ್ನಬೇಕಾದಂಥ ಸಂದರ್ಭ ಬರ್ತಾ ಇರುತ್ತೆ. ಹಾಂ, ಬಟ್ ಆದಷ್ಟು ಮನೆಯಲ್ಲಿ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೂ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತೀನಿ. ಈ ಥರ ಅಡುಗೆ ಶೋಗಳನ್ನ ಎಲ್ಲ ನೋಡ್ತಾ ಇರ್ತೀನಿ, ನಿಮ್ಮ ಚಾನಲಲ್ಲೂ ಬೇರೆ ಚಾನಲ್ಗಳಲ್ಲೂ ಎಲ್ಲ. ಒಟ್ಟಿನಲ್ಲಿ ಅಡುಗೆ ಶೋ ತುಂಬ ವಾಚ್ ಮಾಡ್ತೀನಿ, ಫಾಲೋ ಮಾಡ್ತೀನಿ. ಆದರೆ ನನ್ನದೇ ಆದಂಥ ಟ್ವಿಸ್ಟ್ಗಳು ಕೊಡೋದು ಜಾಸ್ತಿ. ಹೌದಾ? ಯಾವುದು ನಿಮಗೆ ಇಷ್ಟ ಆಗುತ್ತೋ ಅಥವಾ ಒಂದು ವೇರಿಯೇಷನ್ಸ್ ಮಾಡಿಕೊಂಡು ಮಾಡ್ತೀನಿ. ಹೌದು, ಅದರಲ್ಲಿ ಸ್ವಲ್ಪ ಸಣ್ಣ ಬದಲಾವಣೆಗಳು ಮಾಡಿಕೊಂಡು, ಯಾಕಂದರೆ ಕೆಲವೊಂದೊಂದು ಇಂಗ್ರೀಡಿಯೆಂಟ್ಸ್ ಮನೇಲಿ ಒಬ್ಬೊಬ್ರಿಗೆ ಇಷ್ಟ ಆಗ್ತಿರಲ್ಲ, ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾನು ಚೇಂಜಸ್ ಮಾಡ್ಕೊಳ್ತಾ ಇರ್ತೀನಿ. ಆಸಕ್ತಿ ಇದ್ದವ್ರು ಬಿಡಿ, ಏನಾದರೂ ಒಂದು ವೇರಿಯೇಷನ್ಸ್ ಅಥವಾ ಒಂದಿನ ಮನೇಲಿ ಏನೋ ಇಂಗ್ರೀಡಿಯೆಂಟ್ ಇಲ್ಲ ಅದು ಇಲ್ಲದೇ ಇದ್ರೆ ಮಾಡೋಕ್ಕೆ ಆಗಲ್ಲ ಅಂತ ಆಗಬಾರ್ದು. ಆಗಬಾರ್ದು, ಅದಕ್ಕೆ ಅದನ್ನು ವೇರಿಯೇಷನ್ಸ್ ಮಾಡಿಕೊಂಡು ಮಾಡಿ. ಆಮೇಲೆ ಎಲ್ಲ ಥರದ್ದು ಸಿಗಬೇಕು ಮಕ್ಕಳಿಗೆ ಅನ್ನೋದು ಒಂದು ಇದೆ ಮೈಂಡಲ್ಲಿ. ಸೊ ಹಾಗಾಗಿ ಪ್ರತಿಯೊಂದೂ ನಾನು ಅವ್ರ ಫುಡ್ಡಲ್ಲಿ ಡಯಟಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತಿಂತಾರ ಮಾಡಿದನ್ನ ಅಂದರೆ ಕೆಲವೊಂದು ಮಕ್ಕಳು ಇಷ್ಟಪಡ್ತಾರೆ, ಇಷ್ಟಪಟ್ಟು ತಿಂತಾರೆ. ತರಕಾರಿಗಳು ಆ ಥರ ಎಲ್ಲ ತರಕಾರಿಗಳನ್ನೂ ಎಲ್ಲ ತಿಂತಾರೆ. ಅಂದರೆ ಚಿಕ್ಕ ಪ್ರಾಯದಲ್ಲೇ ಅಭ್ಯಾಸ ಮಾಡಿದೀರ? ಹಾಂ ಹೌದು, ನಾವು ತುಂಬಾ ಅವ್ರಿಗೆ ಏನು ಹೇಳಬೇಕಂದ್ರೆ ತುಂಬಾ ಪರ್ಟಿಕ್ಯುಲರು. ನಾನು ನಮ್ಮ ಮನೆಯವರು ಎಲ್ಲ ತರಕಾರಿ ತಿನ್ಬೇಕು, ಮಕ್ಕಳು ಹಣ್ಣುಗಳು ತಿನ್ಬೇಕು, ಆದಷ್ಟು ಈ ತರ ಚಾಕ್ಲೇಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅವ್ರಿಗೆ.
ಸರಿ, ತುಂಬಾ ಖುಷಿನೇ ಈ ತರ ಇದ್ರೆ. ಈಗ ಎಲ್ಲರೂ ತುಂಬಾ ಬಿಸಿ ಇರ್ತಾರೆ, ಏನಂದ್ರೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಹೊರಗಡೆ ತರ ಜಾಸ್ತಿ ಆಗುತ್ತೆ. ಅಂತದೆಲ್ಲ ನೀವು ಹೇಳಿದಾಗ ಅವಾಯ್ಡ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಎಷ್ಟು ಆಗುತ್ತೋ ಅಷ್ಟು ಅವಾಯ್ಡ್ ಮಾಡ್ಬೋದು. ಮತ್ತೆ ವರ್ಕಿಂಗ್ ಇರೋವರೆಗೂ ಆಕ್ಚುಲಿ ಟೈಮ್ ಇಲ್ಲ ಅಂತ ಅಲ್ಲ, ಏನಂದ್ರೆ ಇಂಥದ್ದೆಲ್ಲ ತುಂಬಾ ಕ್ವಿಕ್ ಆಗಿ ಆಗುವಂಥದ್ದನ್ನ ಆಕ್ಚುಲಿ ಮನೇಲೇ ಮಾಡಿದ್ರೆ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತದು. ಆಮೇಲೆ ಏನಂದ್ರೆ ಆಮೇಲೆ ಅದು ಹೊಟ್ಟೆ ಮೇಲೆ ಏನು ದುಷ್ಪರಿಣಾಮ ಬೀರೋದಿಲ್ಲ. ಇಲ್ಲಾಂದ್ರೆ ಮಕ್ಕಳಿಗೆ ಹೆಚ್ಚಾಗಿ ಬರೋದೇ ಹೊಟ್ಟೆ ನೋವು. ಹೌದು, ಕರೆಕ್ಟ್. ಏನ್ ತಿಂತಾರೋ ಗೊತ್ತಿರಲ್ಲ. ಇನ್ನೇನ್ ಮಾಡ್ತೀರಾ ಇವಾಗ? ಇದು ನೋಡಿ, ಈ ಒಂದು ಅದಕ್ಕೆ ಹೇಳಿದಾಗೆ ಒಂಥರ ನೀರಾಗೇನೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಕೊಡಿ, ಹೆಚ್ಚು ಬೇಡ. ಇದಕ್ಕೆ ಒಂದು ಸ್ವಲ್ಪನೇ ಹಾಕ್ತೀನಿ, ಯಾಕಂದ್ರೆ ಆಲ್ರೆಡಿ ನಾವು ಇದರಲ್ಲೆಲ್ಲ ಹಾಕ್ಕೊಂಡಿದ್ದೀವಿ. ಹೌದು, ಈಗ ಇದಕ್ಕೆ ಬೇರೆ ಏನಾದರೂ ತರಕಾರಿಗಳನ್ನು ನೀವು ಈ ತರಕಾರಿ ತಿನ್ನಬೇಕು ಅಂತ ಇರುತ್ತೆ ಎಷ್ಟೋ ಅಮ್ಮಂದ್ರಿಗೆ, ಹಾಕ್ಬೋದಾ ಇದಕ್ಕೆ? ಹಾಕ್ಬೋದು. ಈ ಹಸಿ ಬಟಾಣಿ, ಆಮೇಲೆ ಬೀನ್ಸು, ಕ್ಯಾರೆಟು, ಅದನ್ನು ಎಲ್ಲ. ಈಗ ಹೇಗೆ ನಾನು ಆಲೂಗಡ್ಡೆ ಮಾತ್ರ ಬೇಯಿಸ್ಕೊಂಡಿದ್ದೆ, ಅದ್ರ ಜೊತೆ ಆ ಎಲ್ಲ ತರಕಾರಿಗಳನ್ನ ಬೇಯಿಸ್ಕೊಂಡು ಸ್ವಲ್ಪ ಏನಕ್ಕೆ ಸ್ಮ್ಯಾಶ್ ಮಾಡಬೇಕು ಅಂದ್ರೆ ಮಕ್ಕಳಿಗೆ ಇಂಥದ್ದೇ ಹಾಕಿದ್ದಾರೆ ಅಂತ ಅಷ್ಟು ಗೊತ್ತಾಗಬಾರ್ದು. ಅದೊಂದು ಟೆಕ್ನಿಕ್, ಅದು ಅದೊಂದು ಟೆಕ್ನಿಕ್. ಸೊ ಅದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕಿಬೇಕಾದ್ರೆ ಒಂದ್ಸತಿ ಗರ ಅನ್ಸ್ಬಿಟ್ಟು ಹಾಕ್ಬಿಟ್ರೆ ಹಾಕ್ಬಿಟ್ಟು ತಿನ್ಬಿಡ್ತಾರೆ ಅವರು. ಈಗ ಒಂದು ಪ್ಲೇಟ್ ಕೊಡಿ, ಅದರಲ್ಲಿ ಬ್ರೆಡ್, ಇದು ಕಾರ್ನ್ ಫ್ಲೇಕ್ಸ್. ನಾನು ಆಕ್ಚುಲಿ ಕಾರ್ನ್ ಫ್ಲೇಕ್ಸ್ನ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಓಕೆ, ಇದಲ್ವಾ? ಹಾಂ, ಅದು. ಓಕೆ, ಏನು ಮಾಡ್ತೀರಾ ಅದನ್ನು ಈಗ ಪ್ಲೇಟ್? ಈಗ ಫಸ್ಟು ನಾನು ಉಂಡೆಗಳು ಮಾಡಿ ಇದರಲ್ಲಿ ಇಟ್ಕೊಳ್ತೀನಿ. ಇದನ್ನು ಫಸ್ಟ್ ಮಾಡ್ಬಿಡ್ತೀರಾ? ಹಾಂ, ಮಾಡ್ಬಿಡ್ತೀನಿ. ಇದು ನಾವು ಎಷ್ಟು ನಮಗೆ ಬೇಕೋ ಅಷ್ಟು ಗಾತ್ರದ ಮಾಡ್ಕೊಳ್ಬೋದು ಉಂಡೆಗಳನ್ನ. ಓಕೆ, ಇದು ಆ್ಯಕ್ಚುಲಿ ಪೂರ್ತಿ ಮಾಡಾದಮೇಲೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹೇಗಂದರೆ ಈಗ ಹೋಟ್ಲಲ್ಲಿ ಮತ್ತು ಎಲ್ಲ ಇವಾಗ ಬಂದಿರೋ ಈ ಡಾಮಿನೋಸು, ಪಿಜ್ಜಾ ಹಟ್ಟು, ಅಲ್ಲೆಲ್ಲ ಅದು ಏನಂತ ಗೊತ್ತಿರಲ್ಲ. ಆಮೇಲೆ ಹೇಗಿರುತ್ತೆ ಟೇಸ್ಟ್ ತೊಗೊಂಡ್ಮೇಲೆ ಎಷ್ಟೋ ಸಲ ತಿಂದಿರ ಬಿಟ್ಟು ಬಂದಿರೋದು ಇದೆ. ದುಡ್ಡು ಕೂಡ ಜಾಸ್ತಿ ಪೇ ಮಾಡ್ಬೇಕು ನಾವು, ಇದಕ್ಕಿಂತ ಒಂದು 10 ಟೈಮ್ಸ್ ಅಂತ ಹೇಳ್ಬೋದು, ಜಾಸ್ತಿ ಇರುತ್ತೆ. ಹೌದು, ಆದ್ರೆ ಅವ್ರ ಮಕ್ಕಳು ಕೇಳ್ತಾರೆ ಅಂದ್ಬಿಟ್ಟು ಅಪ್ಪ ಅಮ್ಮಂದ್ರು ಕೊಡಿಸ್ತಾರೆ, ತಿನ್ನೋದಿಲ್ಲ. ಇನ್ನೊಂದು ಅದು ಎಲ್ಲಿಂದನೋ ಎಷ್ಟೋ ತಿಂಗಳ ಹಿಂದೆ ಮಾಡಿರ್ತಾರೆ, ಆ ಫ್ರೀಸ್ ಮಾಡಿ ಇಟ್ಟಿರೋದು ಫ್ರೋಜನ್ ಐಟಮ್ಸ್ ಬಂದ್ಬಿಟ್ಟು ಇಲ್ಲಿ ಮಾಡ್ಕೊಡೋದು, ಅದರಲ್ಲಿ ಇರುವ ಏನದು ವಿಟಮಿನ್ ಅಂಶನೇ ಹೋಗಿಬಿಟ್ಟಿರುತ್ತೆ. ಇಲ್ಲ, ಆಕ್ಚುಲಿ ನಾವು ಏನಂದ್ರೆ ನಾವು ಲೋಕಲಿ ಗ್ರೋನ್ ಅಂದ್ರೆ ನಾವು ಏನು ನಾವು ಇರೋ ಜಾಗದಲ್ಲಿ ಬೆಳೀತಾರೆ ಅದನ್ನೇ ಹೆಚ್ಚು ಹೆಚ್ಚು ತಿನ್ಬೇಕು. ಒಂದು ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ನಾವು ಆಕ್ಚುಲಿ ಎಲ್ಲದಕ್ಕೂ ತುಂಬಾ ಮಾರು ಹೋಗ್ತೀವಿ. ಅದು ಒಳ್ಳೇದು, ಇದು ಒಳ್ಳೇದು ಅಂತ ಈಗ ಹೇಳಬೇಕಂದ್ರೆ ಆ ನವಣೆ ಅಕ್ಕಿ ಅದು ಎಲ್ಲ ಅಷ್ಟೇ. ಮುಂಚೆ ಎಲ್ಲ ಹೇಳ್ತಿದ್ರು ನಮ್ಮ ತಾಯಿ, ಬೆಳೀತಾ ಇದ್ವಿ ನಾವು, ಅದರದೇ ಅನ್ನ ಮಾಡಿ ತಿಂತಾ ಇದ್ರು, ಡೆಲಿವರಿ ಟೈಮಲ್ಲಿ ಕೊಡ್ತಾ ಇದ್ರು ಅಂತ ಎಲ್ಲ. ಹಾ, ಬಾಣಂತಿಗೆಲ್ಲ ಕೊಡ್ತಾ ಇದ್ರು ಅಂತ. ಬಟ್ ಇವಾಗ ಅದನ್ನೆಲ್ಲ ಮರ್ತೆ ಹೋಗಿದ್ದಾರೆ. ಬಟ್ ಆದ್ರೆ ಜನ ಇವಾಗ ಮತ್ತೆ ಅದ್ರ ಬಗ್ಗೆ ಆಕ್ಚುಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ಇವಾಗ ಏನಂತಂದ್ರೆ ಇವಾಗ ತುಂಬಾ ಎಲ್ಲ ಒಂದು ಅಭ್ಯಾಸ, ಆರೋಗ್ಯ ಎಲ್ಲ ಅತಿಯಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ನಿಜ, ಅದಕ್ಕೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಜನರು ಟ್ರೈ ಮಾಡ್ತಾ ಇದಾರೆ, ಹೆಲ್ದಿ ಫುಡ್ ಎಣ್ಣೆ ಅವಾಯ್ಡ್ ಮಾಡಿ ಅಂತದೆಲ್ಲ ಸ್ವಲ್ಪ ಬರ್ತಾ ಇದೆ. ಸಿರಿಧಾನ್ಯದೆಲ್ಲ ಮಾಡ್ತೀರಾ ಮನೆಯಲ್ಲಿ? ಹಾ, ಮಾಡ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಅದನ್ನೆಲ್ಲ ತಿಂದಿರ್ಲಿಲ್ಲ. ಈಗ ನಾನು ಹೇಳದ್ನೆಲ್ಲ ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್, ಆಮೇಲೆ ಯಾವಾಗ ಚೆಕ್ ಮಾಡ್ತಾ ಇರ್ತೀನಿ ಏನು ಕೊಟ್ಟರೆ ಒಳ್ಳೆಯದು, ಯಾವುದು ಹೇಗೆ ಅಂತ. ಸೊ ಹಾಗಾಗಿ ಅದರಲ್ಲೂ ನಾನು ನನ್ನದೇ ಅದು ತುಂಬ ರೆಸಿಪೀಸ್ ಮಾಡ್ತಾ ಇರ್ತೀನಿ ಅದರಲ್ಲೂ. ಅಂದರೆ ಅದನ್ನು ಡೈರೆಕ್ಟಾಗಿ ಜಸ್ಟ್ ರೈಸ್ ಥರ ಮಾಡಿ ತಿನ್ನಕ್ಕಾಗೋದಿಲ್ಲ ಅದು, ಯಾಕಂದರೆ ಅಭ್ಯಾಸ ಇರೋದಿಲ್ಲ. ಆ ಒಂದು ರುಚಿ ಇನ್ನೂ ನಮಗೆ ರೂಢಿ ಇಲ್ಲದೆ ಇರೋದ್ರಿಂದ, ಪರಿಚಯ ಇಲ್ಲದೆ ಇರೋದ್ರಿಂದ ಅದನ್ನು ತಿನ್ನಕ್ಕಾಗಲ್ಲ. ಸೊ ಅದರಲ್ಲಿ ಮತ್ತೆ ಏನೋ ಒಂದು ನಮ್ಮದೇ ಹೊಸತನ ತಂದು ಅದನ್ನು ಅವ್ರಿಗೆ ಇಂಟ್ರೆಸ್ಟ್ ಬರೋ ಹಂಗೆ ಮಾಡಿ ಕೊಡ್ತೀನಿ. ವೀಕ್ಷಕರೇ, ಪನೀರ್ ಪಾಪ್ಕಾರ್ನ್ ರೆಡಿ ಮಾಡ್ತಾ ಇದೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರ್ತೀವಿ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಏನ್ ಮಾಡೋದು, ಎಲ್ಲ ಉಂಡೆ ಮಾಡಿ? ಹಾ, ಪನ್ನೀರು ಆಲೂಗಡ್ಡೆ ನಾವು ಅದೇನು ಇಟ್ಕೊಂಡಿದ್ದೆ ಎಲ್ಲ ಉಂಡೆ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಈ ಬೌಲಲ್ಲಿ ನಾನು ಕಾರ್ನ್ ಫ್ಲೋರು, ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದೇನು ಮಿಶ್ರಣ ರೆಡಿ ಮಾಡಿಟ್ಕೊಂಡಿದ್ದೆ ಅದು. ಇನ್ನೊಂದು ಪ್ಲೇಟ್ಗೆ ನಾನು ಕಾರ್ನ್ ಫ್ಲೇಕ್ಸ್ ಪುಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇದು ಏನಂದ್ರೆ ಆ ಹೋಟ್ಲಲ್ಲಿ ನೋಡೋ ಲುಕ್ ಬರುತ್ತಲ್ಲ ಮಕ್ಕಳಿಗೆ, ಆ ತರ ಒಂದು ಮೇಲೆ ಆಕ್ಚುಲಿ ಟೆಕ್ಸ್ಚರು ತುಂಬಾ ಕ್ರಿಸ್ಪಿ ಆಗಿ ಇರುತ್ತೆ. ಸೊ ಈ ಉಂಡೆಗಳನ್ನ ಜಸ್ಟ್ ಹಿಂಗಿದ್ರಲ್ಲಿ ಒಂದ್ಸಲ ಹಿಂಗ್ ರೋಲ್ ಮಾಡಿ ಅದನ್ನ ಇದ್ರಲ್ಲಿ ಹಾಕೊಂಡು
ಅಂದ್ರೆ ಇದು ಅಕಸ್ಮಾತ್ ಆಪ್ಷನಲ್, ಕೆಲವರಿಗೆ ಕಾರ್ನ್ಫ್ಲೇಕ್ಸ್ ನನಗೆ ತರಕ್ ಇಷ್ಟ ಇಲ್ಲ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಇದನ್ನ ಅವಾಯ್ಡ್ ಮಾಡ್ಬೋದಾ? ಇಲ್ಲ, ಇದ್ರ ಬದಲು ಮತ್ತೆ ನಾನು ಆವಾಗಲೇ ತೋರಿಸ್ದಂಗೆ ಬ್ರೆಡ್ ಅದನ್ನು ಮಾಡ್ಕೊಳ್ಬಹುದು. ಅಂಗಡಿಯಿಂದ ಬ್ರೆಡ್ ಕ್ರಮ್ಸ್ ತರ್ಬೋದು, ಇಲ್ಲ ಅಂದ್ರೆ ಬ್ರೆಡ್ ನ ಅವರೇ ಮನೆಯಲ್ಲಿ ಪುಡಿ ಮಾಡ್ಕೊಳ್ಬಹುದು. ಇದನ್ನ ಹಿಂಗ್ ಮಾಡಿದ್ಮೇಲೆ ಕೈಯಲ್ಲಿ ಒಂದ್ಸಲ ಮಾಡ್ಕೊಂಡ್ರೆ ಸ್ವಲ್ಪ ಟೈಟ್ ಆಗಿ ಆಗತ್ತೆ, ಸೊ ಅವಾಗ ಎಣ್ಣೆನಲ್ಲಿ ಬಿಟ್ಕೊಳ್ಳಲ್ಲ ಅದು. ಸೊ ನಾವು ಹಿಂಗ್ ರೆಡಿ ಮಾಡ್ಕೊಳ್ಳೋಣ ಇದನ್ನ. ಸೊ ಎಲ್ಲಾನು ಅದೇ ರೀತಿ. ಸೊ ಈ ಥರ ಮಾಡಿ ಹಿಂಗೆ ಹಾಕ್ಕೊಂಡು ಎಲ್ಲಾನು ಇದೇ ರೀತಿನಲ್ಲಿ, ಇದನ್ನು ಆ್ಯಕ್ಚುಲಿ ನೀವು ಮಕ್ಕಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬೋದು. ಈ ಥರ ಮಾಡೋದೆಲ್ಲ ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ನಾನು ಯಾವಾಗ ಈ ಥರ ತಿಂಡಿ ಮಾಡ್ತಾ ಇದ್ರು ಅವರು ಬಂದು ಇದೆಲ್ಲ ತುಂಬ ಸುಲಭ ಅಲ್ವಾ, ಅವ್ರಿಗೆ ಸ್ಕೂಲಲ್ಲಿ ಹೆಂಗೆ ಕ್ಲೇಯಲ್ಲಿ ಆಟ ಆಡ್ತಾರೋ ಆ ಥರ, ಎಷ್ಟು ಚಿಕ್ಕ ಮಕ್ಳು ಇದ್ರು ಇದನ್ನು ಅವ್ರ ಕೈಲಿ ಮಾಡಿಕೊಡ್ಬೋದು. ಇನ್ವಾಲ್ವ್ ಮಾಡಿದ್ರೆ ಅವ್ರಿಗೂ ಏನೋ ನಾನೊಂದು ಇವತ್ತು ತಿಂಡಿ ನಾನೇ ಮಾಡಿದೇನೋ ಅಂತ ಖುಷಿ ಆಗ್ಬಿಡುತ್ತೆ. ಆ್ಯಕ್ಚುಲಿ ಹಾಗೆ ಮಾಡ್ತಾರೆ, ಏನಾದರೂ ಹೆಲ್ಪ್ ಮಾಡಿದರೆ ಬರ್ತಾ ಇದ್ದಂಗೆ ಅವ್ರಿಗೆ ಹೇಳ್ತಾರೆ, ಡ್ಯಾಡಿ ಇವತ್ತು ನಾನೇ ಅದು ಮಾಡಿದೆ ಇದು ಮಾಡಿದೆ ಅಂತ. ಅದು ಇಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು. ಯಾಕಂದರೆ ಮಕ್ಕಳಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಊಟದ ಬೆಲೆ ಗೊತ್ತಾಗುತ್ತೆ, ಎಷ್ಟು ಕಷ್ಟ ಇದೆ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ. ಅಮ್ಮ ಅಟ್ಲೀಸ್ಟ್ ನಮಗೋಸ್ಕರ ಮಾಡ್ತಾ ಇದ್ದಾಳೆ ಅಂತ ಒಂದು ಮೆಸೇಜ್ ಹೋಗ್ಬೇಕಲ್ಲ, ಒಂದು ಮೆಸೇಜ್ ಹೋಗ್ಬೇಕು. ಆಮೇಲೆ ಊಟ ವೇಸ್ಟ್ ಮಾಡಲ್ಲ ಅವಾಗ ಅವರು. ಸೊ ಇದೇ ರೀತಿ ಎಲ್ಲ ಮಾಡ್ಕೊಳ್ಳೋಣ. ಇದೇ ರೀತಿ ಎಲ್ಲಾನು ಮಾಡಿಕೊಂಡು ಆಮೇಲೆ ಇದನ್ನ ಎಣ್ಣೆನಲ್ಲಿ ಕರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದೇ ರೀತಿ ಎಲ್ಲಾನು ಹಿಂಗ್ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಎಣ್ಣೆ ಕಾಯ್ದಿರುತ್ತಲ್ಲ ಅವಾಗ ಈಸಿ ಆಗತ್ತೆ. ಇಲ್ಲ, ಮಕ್ಕಳು ಬರೋ ಟೈಮಲ್ಲಿ ನಾವು ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಅವ್ರು ಬರ್ತಾ ಇದ್ದಂಗೆ ನಾವು ಬಿಸಿ ಬಿಸಿಯಾಗಿ ಎಣ್ಣೆನ ಫ್ರೈ ಮಾಡಿ ಕೊಟ್ಬಿಡ್ಬೋದು. ಅವಾಗ ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ. ಸಾಯಂಕಾಲ ಈ ತರದೆಲ್ಲ ಮಾಡ್ತಾ ಇರ್ತೀರಾ ಮಕ್ಕಳು ಸ್ಕೂಲಿಂದ ಬರುವಾಗ? ಮಾಡ್ತಾ ಇರ್ತೇನೆ. ಮತ್ತೆ ಸ್ವೀಟ್ಸ್ ಎಲ್ಲ ಏನ್ ಮಾಡ್ತೀರಾ? ಏನಾದ್ರು ಮಕ್ಕಳಿಗೆ ಬರೀ ಖಾರದ ಸ್ವೀಟ್ ಎಲ್ಲ ಮಾಡ್ತೀರಾ? ಇಲ್ಲ, ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಸ್ವೀಟ್ ಎಲ್ಲ ಆಲ್ಮೋಸ್ಟ್ ಹೋಮ್ ಮೇಡೇ ಮಾಡ್ತೀನಿ. ಈ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಅದರಿಂದ ಉಂಡೆ ಮಾಡಿ ಇಡ್ತೀನಿ. ಎಷ್ಟು ದಿನ ಆದ್ರೂ ಅದು ಏನು ಆಗೋದಿಲ್ಲ. ಸೊ ಹಾಗಾಗಿ ಮಾಡಿ ಇಟ್ಟಿದ್ರೆ ಅವ್ರು ಯಾವಾಗ ಸ್ವಲ್ಪ ಸಂಜೆ ಟೈಮ್ ಹೊಟ್ಟೆ ಹಸಿವಾದಾಗ ಏನಾರ ತಿನ್ಬೇಕು ಅಂತ ಅನಿಸಿದಾಗ ನಾವು ಅವ್ರಿಗೆ ಅದನ್ನ ತೆಗೆದು ಕೊಟ್ಬಿಡ್ಬೋದು ಪಟ್ಟ ಅಂತ. ಯಾವುದು ಇಷ್ಟಪಡ್ತಾರೆ ನೀವು ಮಾಡಿರುವ ತಿಂಡಿಗಳಲ್ಲಿ? ಆಲ್ಮೋಸ್ಟ್ ಏನು ಅದು ನನ್ನ ಲಕ್ ಅಂತ ಗೊತ್ತಿಲ್ಲ, ಅಥವಾ ಮಕ್ಕಳೇ ಅಷ್ಟು ಒಳ್ಳೆಯವ್ರು ಅಂತ ಗೊತ್ತಿಲ್ಲ, ನಾನು ಏನೇ ಮಾಡಿದ್ರು ತುಂಬ ಇಷ್ಟಪಡ್ತಾರೆ. ಆಮೇಲೆ ಒಂಥರ ಪ್ರಶಂಸೆ ಮಾಡ್ತಾರೆ ನನ್ಗೆ, ಅದು ಆ್ಯಕ್ಚುಲಿ ಇನ್ನೂ ಮೋಟಿವೇಶನ್ ಅಂತ ಅನಿಸುತ್ತೆ. ಸೊ ಬೇರೆ ಬೇರೆ ಮಾಡಬೇಕು ಅನ್ನೋದಕ್ಕೆ ನನಗೆ ಇನ್ನೂ ಒಂಥರ ಪ್ರೋತ್ಸಾಹ ಮಾಡಿದಂಗಾಗತ್ತೆ. ನಮ್ಮ ಯಜಮಾನ್ರು ಅಷ್ಟೇ, ಅವ್ರ ಕೊಲೀಗ್ಸು ಅವ್ರು ಏನೇ ಒಂದು ಬಾಕ್ಸಲ್ಲಿ ತೊಗೊಂಡು ಹೋಗಿದ್ರು ತುಂಬ ಇಷ್ಟಪಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ನಮ್ಗೆ ಮಾಡೋದಕ್ಕಿಂತ. ನಮಗೆ ಅವರು ಅಪ್ರಿಷಿಯೇಟ್ ಮಾಡಿದಾಗ ಖುಷಿ ಆಗುತ್ತೆ. ಅದು ನಾವು ಎಷ್ಟು ಹಾ ಎಣ್ಣೆ ಕಾದಿದೆ. ಇದು ನಾವು ಈಗಾಗಲೇ ಆಲೂಗಡ್ಡೆ ಬೇಯಿಸಿರೋದ್ರಿಂದ ತುಂಬ ಹೊತ್ತು ತಗೊಳ್ಳಲ್ಲ. ಆಮೇಲೆ ಪನ್ನೀರು ಆ್ಯಕ್ಚುಲಿ ಏನು ಹೆಚ್ಚು ಬೇಯಿಸ್ಬೇಕಂತಲೂ ಏನಿಲ್ಲ. ಸೊ ತುಂಬ ಫಾಸ್ಟಾಗಿ ಆಗೋ ಸ್ನ್ಯಾಕ್ಸ್ ಅಂದರೆ ಇದೇನೆ. ಈಗ ನಾವು ಪನ್ನೀರಿಂದ ಏನೇ ಒಂದು ರೆಸಿಪಿ ಮಾಡಬೇಕಂದ್ರೂ ಸೌಟ್ ಕೊಡಿ, ನಾವು ಅದನ್ನು ಹೆಚ್ಚು ಫ್ರೈ ಮಾಡ್ಕೊಳ್ಳಲ್ಲ ನೋಡಿ. ಒಂದು ಸ್ವಲ್ಪ ಮಾಡಿಕೊಂಡು ಅದನ್ನ ಏನೇ ಒಂದು ಅದರಿಂದ ಪನ್ನೀರ್ ಮಸಾಲಾನೋ ಏನೋ ಮಾಡ್ಬೇಕಂದ್ರೂ ಅದನ್ನು ನಾವು ಹೆಚ್ಚು ಬೇಯಿಸ್ಕೊಳ್ಳೋದಿಲ್ಲ. ಇದೇನಂದ್ರೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು, ಆಮೇಲೆ ಹಾಕ್ತಾ ಇದ್ದಂಗೆ ಸ್ವಲ್ಪ ಕೈಯಾಡಿಸ್ಬೇಕು. ಯಾಕಂದರೆ ಅದು ನಾವು ಪೂರ್ತಿ ಗುಂಡಗೆ ಮಾಡಿರೋದ್ರಿಂದ ಒಂದು ಸೈಡ್ ಮಾತ್ರ ಕೆಂಪಾಗ್ಬಿಡುತ್ತೆ. ಸೊ ಇದು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಓಕೆ, ಇದು ಇವಾಗ ಆಗಿದೆ, ತೆಗೆಯೋಣ. ಒಂದು ಪ್ಲೇಟ್ ಕೊಡಿ. ಇದು ಹೀಗೆ ಗುಂಡಗೆ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ, ನಾವು ಬೇಕಾದರೆ ಶೇಪ್ ಚೇಂಜ್ ಮಾಡ್ಕೋಬೋದು. ಈಗ ಇದ್ರ ಥರ ಸಿಲಿಂಡ್ರಿಕಲ್ ಶೇಪು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಥವಾ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಶೇಪಲ್ಲಿ ಮಾಡಿ ಕೂಡ ಫ್ರೈ ಮಾಡ್ಕೋಬೋದು. ಏನಂದರೆ ನಾವು ಮೇಲೆ ಆ ಕಾರ್ನ್ಫ್ಲೇಕ್ಸ್ ಪೌಡರ್ ಹಾಕೋದ್ರಿಂದ ಅದು ಒಡೆದು ಹೋಗಲ್ಲ. ಕರೆಕ್ಟ್, ಒಡೆದೋಗಿ ಮತ್ತೆ ಆ ಪೌಡರ್ ಕೂಡ ಕರಿವಾಗ ನೀವು ಬಿದ್ದೋಗಿಲ್ಲ ಎಲ್ಲೂ ನೀರಲ್ಲ. ಹೌದು, ಇಲ್ಲ ಎಣ್ಣೆನಲ್ಲೆಲ್ಲ ಏನು ಬಿಟ್ಕೊಳ್ಳಲ್ಲ ಅದು. ಯಾಕಂದರೆ ನಾವು ಅದು ಒಂದು ಏನು ಪೇಸ್ಟ್ ಮಾಡ್ಕೊಂಡ್ವಲ್ಲ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ದು, ಅದು ಒಂದು ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ. ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ, ನೀವು ಹೇಳ್ದಂಗೆ ಮಕ್ಕಳಿಗೆ ಖುಷಿ ಆಗುತ್ತೆ. ಹೌದು, ಇದು ಬೇರೆ ಶೇಪ್ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಮಾಡಿದ್ರೆ ಅಂತೂ ಆಕ್ಚುಲಿ ಸಿಗುತ್ತೆ ಆ ತರದ್ದು ಹೊರಗಡೆ. ಸೊ ಅದ್ರ ತರ ತುಂಬಾ ಇಷ್ಟ ಪಡ್ತಾರೆ ಅವರು. ಮೇನ್ ಆಗಿ ಅವ್ರಿಗೆ ಲಾಲಿಪಾಪ್ ಅಂತೆಲ್ಲ ಇಟ್ಟಿರ್ತಾರೆ ಆ ತರ. ಒಂದು ಸರ್ವಿಂಗ್ ಪ್ಲೇಟ್ ಕೊಡಿ. ಗೋಲ್ಡನ್ ಬ್ರೌನ್ ಆಗಿ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹೌದು, ಇದು ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಮೇಲೆ, ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಇದು ವಿಭೂತಿ ಕೊಡಿ. ಓಕೆ,
ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಪನೀರ್ ಪಾಪ್ಕಾರ್ನ್ ರೆಡಿ ಆಗಿದೆ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಓಕೆ, ನನಗೆ ಹೇಳ್ದಂಗೆ ನೋಡೋಕ್ಕಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಮಕ್ಕಳ ಜೊತೆ ನಾನು ಇದ್ರದ್ದು ದೊಡ್ಡ ಫ್ಯಾನ್ ಆಗ್ಬೋದು ಅಂತ ಅನಿಸುತ್ತೆ. ಖಂಡಿತ ಟೇಸ್ಟ್ ಮಾಡಿ ನೋಡಿ. ಓಕೆ, ನಿಮ್ಮ ಊರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಭಾಳ ಚಲೋ ಐತ್ರಿ, ಸೂಪರ್ ಆಗಿ ಮಾಡಿದ್ದೀರಾ. ಮಕ್ಕಳಿಗೇನು ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ರುಚಿಯಾಗಿದೆ. ಮತ್ತು ಏನದು ಎಲ್ಲೋ ಒಂಥರ ರೆಸ್ಟೋರೆಂಟಲ್ಲಿ ಹೋಟ್ಲಲ್ಲೆಲ್ಲ ತಿಂದಂಗೆ ಅನಿಸುತ್ತೆ, ಬಟ್ ಇಲ್ಲಿ ಆರೋಗ್ಯವಾಗಿ ನೀಟಾಗಿ ಚೆನ್ನಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ ಉಪಯೋಗಿಸಿ ಮಾಡಿದ್ದೀರಾ. ತುಂಬ ರುಚಿಯಾಗಿದೆ, ಮನೇಲಿ ಎಲ್ಲರೂ ಮಾಡ್ಕೋಬೋದು. ತುಂಬ ಒಂದು ಅದ್ಭುತವಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿಗೆ ಬಂದು ಸಿಂಪಲ್ ಆಗಿರೋ ಒಂದು ರೆಸಿಪಿ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಪನ್ನೀರ್ ಪಾಪ್ಕಾರ್ನ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಪನ್ನೀರ್, ಬ್ರೆಡ್ ಕ್ರಮ್ಸ್, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳುಮೆಣಸಿನ ಪುಡಿ, ಕಾರ್ನ್ಫ್ಲೋರ್ ಹಿಟ್ಟು, ಅರಿಶಿನ ಪುಡಿ, ಅಚ್ಚಖಾರದ ಪುಡಿ, ಮೈದಾ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಮಿಕ್ಸ್ಡ್ ಹರ್ಬ್ಸ್, ಕಾರ್ನ್ಫ್ಲೇಕ್ಸ್ ಪುಡಿ. ಪನ್ನೀರ್ ಪಾಪ್ಕಾರ್ನ್ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಬೇಯಿಸಿಕೊಂಡ ಆಲೂಗೆಡ್ಡೆ ಪನ್ನೀರ್ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳುಮೆಣಸಿನ ಪುಡಿ, ಅರಿಶಿನ ಪುಡಿ, ಅಚ್ಚಖಾರದ ಪುಡಿ, ಜೀರಿಗೆ, ಮಿಕ್ಸ್ಡ್ ಹರ್ಬ್ಸ್, ಬ್ರೆಡ್ ಕ್ರಮ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಇನ್ನೊಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ, ನೀರು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ. ನಂತರ ತಯಾರಿಸಿಕೊಂಡ ಆಲೂಗೆಡ್ಡೆ ಪನ್ನೀರ್ ಮಸಾಲೆಯನ್ನು ಉಂಡೆಗಳನ್ನಾಗಿ ಮಾಡಿ ಕಾರ್ನ್ಫ್ಲೋರ್ ಮೈದಾ ಹಿಟ್ಟಿನಲ್ಲಿ ಅದ್ದಿ ಕಾರ್ನ್ಫ್ಲೇಕ್ಸ್ನಲ್ಲಿ ಉರುಳಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ಪನ್ನೀರ್ ಪಾಪ್ಕಾರ್ನ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಪನ್ನೀರ್ ಪಾಪ್ಕಾರ್ನ್ನ ಹೇಗೆ ಮಾಡಿದ್ರು ಅಂತ ನೀವು ಕೂಡ ತಪ್ಪದೆ ಇದನ್ನು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.